ಸೊ ಇಂಡಿಯಾದಲ್ಲಿ 28 ಸ್ಟೇಟ್ ಇದೆ, ಅದರಲ್ಲಿ ದೊಡ್ಡ ಸ್ಟೇಟ್ ಯಾವುದಂದ್ರೆ ರಾಜಸ್ಥಾನ, ಹಾಗೆಯೇ ಸಣ್ಣ ಸ್ಟೇಟ್ ಯಾವುದಂದ್ರೆ ಗೋವಾ. ಸೊ ನಾನಿವತ್ತು ಅದೇ ಗೋವಾದಲ್ಲಿದ್ದೇನೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ಗೋವಾದಿಂದ ಇವತ್ತು ನಾನು ಆ್ಯಕ್ಚುಲಿ ನಾರ್ತ್ ಗೋವಾದಲ್ಲಿ ಇಲ್ಲ, ಸೌತ್ ಗೋವಾದಲ್ಲಿ ಇದ್ದೇನೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ನಾನು ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದೆ. ಸೊ ಈಗ ನಾನು ಪ್ಯಾಲಲೋಮ್ ಎಂಬ ಜಾಗದಿಂದ ಬೇರೆ ಈ ಸೌತ್ ಗೋವಾದಲ್ಲಿ ಯಾವುದೆಲ್ಲ ಜಾಗ ಇದೆ ಅದನ್ನು ನೋಡುವಂಥದ್ದು. ಸೊ ಫಸ್ಟಿಗೆ ಆ ಜಾಗ ನೋಡಬೇಕಂತಾದರೆ ಗಾಡಿ ರೆಂಟ್ ಮಾಡಬೇಕು. ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಗೋವಾದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಿಂತ ಪ್ರೈವೇಟ್ ಟ್ರಾನ್ಸ್ಪೋರ್ಟೇ ಜಾಸ್ತಿ. ಸೊ ಈಗ ಟೂ ವೀಲರ್ ರೆಂಟ್ ಮಾಡಿ ನಾನು ಆ ಪ್ಲೇಸಸ್ ಕಡೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿಂದ ಕೆಲವು ಪ್ಲೇಸ್ ಹತ್ತಿರ ಇದೆ, ದೂರ ಇದೆ. ಸೊ ಬಟರ್ಫ್ಲೈ ಬೀಚ್ ಆಗಿರ್ಬೋದು, ಕ್ಲಿಫ್ ವ್ಯೂ ಪಾಯಿಂಟ್ ಆಗಿರ್ಬೋದು, ಕೋಲೋ ಬೀಚ್ ಆಗಿರ್ಬೋದು. ಸೊ ಆ ಕಡೆ ಎಲ್ಲ ಹೋಗ್ತಾ ಇದ್ದೇನೆ. ಫಸ್ಟಿಗೆ ಗಾಡಿ ರೆಂಟ್ ಮಾಡಿದ್ದೇನೆ. ಸೊ ನೋಡಿ, ಸೊ ಇದೇ ಗಾಡಿ ರೆಂಟ್ ಮಾಡಿ ಈಗ ಇಲ್ಲಿಂದ ಹೋಗುವಂಥದ್ದು. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಸೌತ್ ಗೋವನ್ನು ಎಕ್ಸ್ಪ್ಲೋರ್ ಮಾಡಿ ಬರುವ. ಈ ಸೌತ್ ಗೋವಾದಲ್ಲಿ ಯಾವುದೆಲ್ಲ ಬೀಚಸ್ ಇದೆ, ಯಾವುದೆಲ್ಲ ಡ್ಯಾಮ್ ಇದೆ, ವಾಟರ್ಫಾಲ್ಸ್ ಇದೆ ಅಂತ ನೋಡ್ಕೊಂಬರೋಣ, ಬನ್ನಿ. ನಾನು ಆಗಲೇ ಹೇಳಿದ್ದೆ ಸೌತ್ ಗೋವಾ ಎಷ್ಟೊಂದು ಗ್ರೀನರಿ ಆಗಿದೆ ಅಂತ. ನೋಡಿ, ಫುಲ್ ಗ್ರೀನರಿ ಪ್ಲೇಸ್ ಇದು. ಗೋವಾದಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಗೋವಾ ಅಂತ ಅಂದ್ಕೊಂಡಿದ್ದು ಬೀಚಸ್, ಪಾರ್ಟೀಸ್ ಅಷ್ಟೇ ಅಂತ. ಬಟ್ ಈಗ ನೋಡುವಾಗ ಗೊತ್ತಾಗ್ತಾ ಇದೆ ಗೋವಾ ಅಂದರೆ ಇನ್ನೂ ಸುಮಾರಿದೆ ಅಂತ. ಸೊ ಆ ಇನ್ನೂ ಸುಮಾರಿದ್ದ ಗೋವಾದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಈ ಕಡೆ ನಾನು ಈಗ ಬಟರ್ಫ್ಲೈ ಬೀಚ್, ನೀವೆಲ್ಲರೂ ಕೇಳಿರ್ತೀರ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಕೇಳಿರ್ತೀರ ಬಟರ್ಫ್ಲೈ ಬೀಚ್ ಅಂತ. ಸೊ ಆ ಬಟರ್ಫ್ಲೈ ಬೀಚ್ಗೆ ಹೋಗ್ಬೇಕಂತ ಆದರೆ ನೀವು 20-25 ಕಿಲೋಮೀಟರ್ ಟ್ರೆಕ್ ಮಾಡಿ ಆಮೇಲೆ ನೀವು ಬೀಚಿನ ಮೇಲೆ ಟಾಪ್ ವ್ಯೂವಿಗೆ ರೀಚ್ ಆಗುವಂಥದ್ದು. ಸೊ ಈಗ ಆ ಕಡೆ ಹೋಗ್ತಾ ಇದ್ದೇನೆ. ಸೊ ಇಲ್ಲೊಂದು ಬ್ಯೂಟಿಫುಲ್ ಸೀನರಿ ಕಂಡಿತ್ತು, ಹಾಗಾಗಿ ನಾನು ಗಾಡಿ ನಿಲ್ಲಿಸಿ ಈ ಜಾಗ ತೋರಿಸುವಂತ ನನಗೆ ಮನಸ್ಸಿಗೆ ಬಂತು. ಸೊ ಹಾಗಾಗಿ ಈ ಜಾಗವನ್ನು ತೋರಿಸ್ತಾ ಇದ್ದೇನೆ. ಸೊ ಈಗ ಇಲ್ಲಿಂದ ಡೈರೆಕ್ಟ್ ಆಗಿ ಬಟರ್ಫ್ಲೈ ಬೀಚ್ ಪಾಯಿಂಟ್ ಕಡೆ ಹೋಗುವ, ಬನ್ನಿ. ಹಾಗೆಯೇ ಕಾಡು ಮಧ್ಯೆ ಆಗಿದೆ, ಈಗ ಆಫ್ ರೋಡ್ ಬಂದಿದೆ. ನೋಡಿ, ಆಫ್ ರೋಡ್ ರೋಡಲ್ಲಿ ಹೋಗಬೇಕು. ಇದರಲ್ಲಿ ಆ್ಯಕ್ಟಿವ್ ಹೋಗ್ತದೆ ಇಲ್ವೋ ಗೊತ್ತಿಲ್ಲ, ಹೋಗಲಿಲ್ಲ ಅಂದರೆ ಇನ್ನೊಂದು ದೊಡ್ಡ ರೂಟ್ ಉಂಟು, ಅದರಲ್ಲಿ ಹೋಗಬೇಕು. ಇದರಲ್ಲಿ ರಿಸ್ಕ್ ಮಾಡಿ ಹೋಗ್ತಾ ಇದ್ದೇನೆ, ನೋಡುವ ಏನಾಗುತ್ತೆ ಅಂತ. ಹೋಗ್ತದೆ, ಇದು ಹೋಗ್ಬೋದು, ಯಾಕಂದರೆ ಕಾರೆಲ್ಲ ಬರ್ತಾ ಉಂಟು. ಕಾರ್ ಬಂತ ಅಂತ ಹೇಳಿದರೆ ಹೋಗ್ತದೆ ಅಂತ ಅರ್ಥ. ಇದು ನನ್ನ ಹೊಸ ರೂಪ, ಹೆಲ್ಮೆಟ್ ಎಲ್ಲ ಹಾಕಿದ್ದೇನೆ, ಅದರ ಮೇಲೆ ಕ್ಯಾಪ್. ಸೊ ಬನ್ನಿ, ಇನ್ನೇನಿದ್ರೂ ಬಟರ್ಫ್ಲೈ ಬೀಚ್ ಕಡೆ ಹೋಗಿ ಆಮೇಲೆ ಕಂಟಿನ್ಯೂ ಮಾಡು, ಯಾಕಂದರೆ ಇಲ್ಲಿ ರೋಡ್ ಸ್ಲಿಪ್ ಆಗುವ ಚಾನ್ಸಸ್ ಇದೆ, ಮಣ್ಣು ಜೋರು, ಇಲ್ಲೆಲ್ಲ ಜೋರು ಮಳೆ ಇದೆ, ಹಾಗಾಗಿ ಜೋರು ಕೆಸರೆಲ್ಲ ಉಂಟು. ಹಾಗಾಗಿ ನೋಡಿ, ಫುಲ್ ಅಂದರೆ ಫುಲ್ ಆಫ್ ರೋಡ್ ಇದು. ಸೊ ಇದೇ ರೋಡನ್ನು ಎಕ್ಸ್ಪಲ್ಸಲ್ಲಿ ಬರ್ತಾ ಇದ್ದರೆ ಖುಷಿ ಆಗ್ತಾ ಇತ್ತು, ಎಕ್ಸ್ಪಲ್ಸ್ ಇಲ್ಲ ಅಲ್ಲಿ ಹೋಗುವ, ಬನ್ನಿ. ಸೊ ಫೈನಲಿ ನಾವೀಗ ಕಾಡು ಕಲ್ಲು ಮಣ್ಣುಗಳನ್ನೆಲ್ಲ ದಾಟಿ ಬಟರ್ಫ್ಲೈ ಬೀಚ್ನ ಎಂಟ್ರೆನ್ಸಲ್ಲಿ ಇದ್ದೇವೆ. ಸೊ ಇದರ ಮುಂದೆಗಡೆ ಯಾವುದು ಗಾಡಿ ಹೋಗುವುದಿಲ್ಲ, ಇಲ್ಲೇ ಪಾರ್ಕಿಂಗಲ್ಲಿ ಇಲ್ಲೇ ಮಾಡಬೇಕು. ಇದು ಕಂಪ್ಲೀಟ್ ಒಂದು ಆಫ್ ರೋಡ್ ಅಂತಲೇ ಹೇಳ್ಬೋದು. ನೀವು ಜಾಸ್ತಿಯಾಗಿ ಗಾಡಿ ಅಲ್ಲೇ ಇಟ್ಟಿದ್ದಾರೆ, ಆದರೆ ನಾನೊಂದು ಸಾಹಸ ಮಾಡಿ ಇಲ್ಲಿ ತನಕ ತಂದಿದ್ದೇನೆ. ಸೊ ನೋಡಿ, ನೀವು ಬರೋದಂತ ಆದರೆ ಜೀಪಲ್ಲಿ ಬೇಕಾದ್ರೆ ಬರ್ಬೋದು. ಇವರದೇ ಆದರೆ ಬಟರ್ಫ್ಲೈ ಬೀಚ್ನ ಜೀಪ್ ಕೂಡ ಇದೆ ನೋಡಿ, ಇಲ್ಲಿ ಬರೀದಾರೆ ಬಟರ್ಫ್ಲೈ ಬೀಚ್ ಸಫಾರಿ ಅಂತ. ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿ, ಸೊ ನನ್ನ ಗಾಡಿ ಅಲ್ಲಿ ಉಂಟು, ಅಲ್ಲಿ ಪಾರ್ಕಿಂಗ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದ್ದೇನೆ. ಸೊ ಬಟರ್ಫ್ಲೈ ಬೀಚ್ ಒಳಗಡೆ ಹೋಗುವ. ಕಿತ್ತನಾ ದೂರ? ಹಾಂ, 5 ಮಿನಿಟ್. ಸೊ ಆತಾವ್. ಸೊ ಗ್ಲಾಸ್ ಕಿತ್ತನೆ ಗ್ಲಾಸ್? ಸೊ ಬನ್ನಿ, ಹಾಗಿದ್ರೆ ಇನ್ನು 5 ನಿಮಿಷ ಅಂತಿಲ್ಲೇ ಒಳಗಡೆ ಹೋಗಿ ಬಟರ್ಫ್ಲೈ ಬೀಚ್ ಯಾವ ಥರ ಇದೆ ಅಂತ ನೋಡುವ. ನಾನು 3 ವರ್ಷದಿಂದ ಬಟರ್ಫ್ಲೈ ಬೀಚನ್ನ ನೋಡ್ತಾ ಇದ್ದೇನೆ ಇನ್ಸ್ಟಾಗ್ರಾಮಲ್ಲಿ, ಅದು ಸೇವ್ ಮಾಡಿ ಇಟ್ಟಿದ್ದೇನೆ. ಸೊ ಇವತ್ತು ಟೈಮ್ ಬಂದಿದೆ. ಆ 3 ವರ್ಷದಲ್ಲಿ ನಾನು 2 ಸಲ ನಾರ್ತ್ ಗೋವಾ ಬಂದು ಹೋದೆ, ಆದರೆ ಈ ಕಡೆ ಬರಲಿಕ್ಕಾಗಲಿಲ್ಲ. ಸೊ ಈ ಸಲ ಒಬ್ಬನೇ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡುವ ಅಂತ.
ಸೊ ನೋಡಿ, ನಾನು ಆಗಲೇ ನಿಮಗೆ ವೀಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಬಟರ್ಫ್ಲೈ ಬೀಚ್ ಅಂದರೆ ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಇರುತ್ತೆ ಅಂತ. ಸೊ ಟ್ರೆಕ್ಕಿಂಗ್ ಕೂಡ ಆಯಿತು, ಆಫ್ ರೋಡಿಂಗ್ ಕೂಡ ಆಯಿತು, ಎಲ್ಲನೂ ಆಯಿತು ಅಲ್ವಾ. ನೋಡಿ, ಈಗ ನಡ್ಕೊಂಡು ಹೋಗ್ತಾ ಇದ್ದೇನೆ, ಈ ಕಡೆ ಗಾಡಿ ಬಿಡುವುದಿಲ್ಲ ಹಾಗಾಗಿ. ಸೊ ನಾನು ಬಂದಂಥ ದಾರಿಯಲ್ಲಿ ಸುಮಾರು ಕಡೆ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ, ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನಾನು ಸಾಹಸ ಮಾಡಿ 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 ಇಲ್ಲಿ ತನಕ ಬಂದೆ. ಬೀಚ್ನ ಸೌಂಡ್ ಕೇಳ್ತಾ ಉಂಟು ಈಗ. ಕೇಳ್ತಾ ಉಂಟು. ನಾನು ಟ್ರೆಕ್ಕಿಂಗ್ ಮಾಡಿ ಸುಮಾರು ಜಾಗಕ್ಕೆ ಹೋಗಿದ್ದೇನೆ. ಆ ಹಿಲ್ ಸ್ಟೇಷನ್ ಆಗಿರ್ಬೋದು, ವಾಟರ್ ಫಾಲ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಜಾಗ ಆಗಿರ್ಬೋದು. ಆದರೆ ನಾನು ಟ್ರೆಕ್ಕಿಂಗ್ ಮಾಡಿ ಯಾವತ್ತೂ ಬೀಚ್ ಕಡೆ ಬರಲಿಲ್ಲ. ಸೊ ಇವತ್ತು ಈ ಬೀಚ್ ಯಾವ ಥರ ಇದೆ ಅಂತ ನೋಡುವ. ಸೊ ನೋಡಿ, ಫೈನಲಿ ವಿ ಹ್ಯಾವ್ ಕಮ್ ಟು ಬಟರ್ಫ್ಲೈ ಬೀಚ್. ಈ ಬಟರ್ಫ್ಲೈ ಬೀಚ್ ಯಾವ ಥರ ಇದೆ ಅಂತ ನೋಡುವ. ಸೊ ಆ್ಯಕ್ಚುಲಿ ನಾವು ಅಲ್ಲಿಂದ ಕ್ಲಿಫಿಂದ ನೋಡುವಂಥದ್ದು. ಆದರೆ ಈಗ ನಾವು ಇಲ್ಲಿ, ಇದೊಂದು ಪ್ರೈವೇಟ್ ಐಲ್ಯಾಂಡ್ ಅಂತ ಹೇಳ್ಬೋದು, ಇಲ್ಲಿ ಯಾರು ಜಾಸ್ತಿ ಬರಲ್ಲ. ಈ ಗೋವಾದಲ್ಲಿ ಲೆಸ್ ಅಂದರೆ ಲೆಸ್ ಎಕ್ಸ್ಪ್ಲೋರ್ಡ್ ಬೀಚ್ ಅಂದರೆ ಈ ಬಟರ್ಫ್ಲೈ ಬೀಚ್. ಆದರೆ ಈಗ ಸೋಷಿಯಲ್ ಇನ್ಫ್ಲುಯೆನ್ಸರ್ ಯೂಟ್ಯೂಬರ್ಸ್ ಎಲ್ಲ ಬಂದಮೇಲೆ ಈ ಬಟರ್ಫ್ಲೈ ಬೀಚ್ ಸ್ವಲ್ಪ ಪಾಪ್ಯುಲರ್ ಆಗಿದೆ. ಆದರೆ ಅಷ್ಟೊಂದು ಜನ ಇಲ್ಲ. ನಾವು ನಾರ್ತ್ ಗೋವಾದಲ್ಲಿ ಬಾಗಾ ಬೀಚ್ ಆಗಲಿ, ಅಂಜುನ ಬೀಚ್ ಆಗಲಿ, ಮತ್ತು ಬೇರೆ ಬೀಚ್ ಆಗಲಿ, ಅಲ್ಲಿ ಇರುವಷ್ಟು ಜನ ಇಲ್ಲಿಲ್ಲ. ಸೊ ನೋಡಿ ಈ ಬೀಚ್ ಯಾವ ಥರ ಇದೆ ಅಂತ. ಗಾಗಿ ನಾ ಕಾಯುವೆ ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ಸೊ ಇಲ್ಲಿ ನೀವು ಬೋಟಿಂಗ್ ಮಾಡ್ತೀರಂತಾದರೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ನೋಡಿ. ಈ ಬೋಟಲ್ಲಿ ನಿಮಗೆ ಕಂಪ್ಲೀಟ್ ಬೀಚನ್ನು ಸುತ್ತಿಸ್ತಾರೆ ಆ ಕಡೆ ಎಲ್ಲ. ಸೊ ಆ ಕಡೆ ಕೋಲ್ವಾ ಬೀಚ್ ಇದೆ. ಸೊ ಈ ಬಟರ್ಫ್ಲೈ ಬೀಚ್ ಬರೋದಂತಾದರೆ ನೀವು ಪ್ಯಾಲೋಲಿಮ್ ಬೀಚಿನ ಬೋಟ್ ಮುಖಾಂತರ ಬರ್ಬೋದು, ನಾನು ಆಗಲೇ ಹೇಳಿದೆ, ಫೆರಿ ಮುಖಾಂತರ ಬರ್ಬೋದು. ಅದರಲ್ಲಿ ಈಗಲ್ ಫೀಡಿಂಗ್ ಕೂಡ ಇದೆ ಅಂತೆ. ಆದರೆ ಅದು ಪಕ್ಷಿಗಳ ಮೇಲೆ ಡಿಪೆಂಡ್, ಅಂದರೆ ಯಾವಾಗ ಬರ್ತದೆ ಆಗ. ಸಪ್ತ ಸಾಗರ ದಾಚೆಯಲ್ಲೋ ನಾನಾ ನಿನ್ನ ಸೇರುವ ಆಸೆಯಲ್ಲೇ ನಾನಾ ಮನಸ್ಸು ಪೂರ ನೀನೇ, ನಗುವ ಸಾರ ನೀನೇ, ಇರುವ ನೂರು ಕ್ಷಣ ನಿನ್ನ ತನನ ನನ್ನ ಮನನ. ಓ ನಲಿವು ನೀನೇ, ನನಗೆ ಸುಳಿವು ನೀನೇ. ಈ ಬೀಚ್ ಅನ್ನು ಬಟರ್ಫ್ಲೈ ಬೀಚ್ ಅಂತ ಕರೀತಾರೆ. ಅದು ಯಾಕೆ ಅಂದ್ರೆ, ನನ್ನ ಹಿಂದೆಗಡೆ ನೋಡ್ತಿರ್ಬೋದು, ನಂಗೆ ಎರಡು ಚಿಟ್ಟೆಯ ರೆಕ್ಕೆ ಬಂದಿರುವಂತದ್ದು. ಸೊ ಹಾಗಾಗಿ ಇದನ್ನು ಬಟರ್ಫ್ಲೈ ಬೀಚ್ ಅಂತ ಕರೀತಾರೆ. ಆದ್ರೆ ಕರೆಕ್ಟ್ ಆಗಿ ಇಲ್ಲಿಂದ ವ್ಯೂ ಕಾಣಲ್ಲ, ನಾವು ಅಲ್ಲಿ ಮಧ್ಯಕ್ಕೆ ಹೋಗ್ಬೇಕು. ಸೊ ಹಾಗಾಗಿ ಈಗ ಬೋಟ್ ಮಾಡಿದ್ದೇನೆ, ಬೋಟ್ ಅಲ್ಲಿ ಮಧ್ಯಕ್ಕೆ ಹೋಗಿ. ಗೋಯಿಂಗ್ ಟು ಸಿ ಡಾಲ್ಫಿನ್ಸ್. ಬನ್ನಿ, ಹಾಗಿದ್ರೆ ಬೋಟ್ ಬಂದಿದೆ, ಚಪ್ಪಲಿ ಇಟ್ಟು ಹೋಗುವ. ಸೊ ಬನ್ನಿ ಈಗ ಬೋಟಲ್ಲಿ ಹೋಗುವಂಥದ್ದು. ಜರ ಬಂದಿದೆ ಈಗ ಒಳಗಡೆ. ಈ ಕಡೆಯಿಂದ ವ್ಯೂ ಯಾವ ಥರ ಇದೆ ಅಂತ ನೋಡುವ. ಸೊ ಬಟರ್ಫ್ಲೈ ಬೀಚ್ ವ್ಯೂ ನೋಡ್ಲಿಕ್ಕಂತ ಬಂದಿದೆ. ನಮ್ಮ ಜೊತೆ ಇಬ್ರು ಇದ್ದಾರೆ, ಯಾರಂತ ಗೊತ್ತಿಲ್ಲ. ಹೌ ಇಸ್ ಬಟರ್ಫ್ಲೈ ಬೀಚ್? ಹಾಂ, ಯಾ ಬೇಡ್ತೆ. ಸೊ ಕರೆಕ್ಟಾದ, ನಾನು ಆಗಲೇ ಹೇಳಿದೆ, ಕರೆಕ್ಟಾಗಿ ನಿಮಗೆ ಬಟರ್ಫ್ಲೈನ ವ್ಯೂ, ಬಟರ್ಫ್ಲೈ ಬೀಚಲ್ಲಿ ಬಟರ್ಫ್ಲೈನ ವ್ಯೂ ಬೇಕಂತಾದರೆ ಮಧ್ಯ ಸಮುದ್ರಕ್ಕೆ ಹೋಗ್ಬೇಕು. ಆದರೆ ಆಗಲೇ ಬೋಟ್ ಅವೈಲೇಬಲ್ ಇರಲಿಲ್ಲ, ಈಗ ಬೋಟ್ ಬಂದಿದೆ. ಸೊ ಹಾಗಾಗಿ ಆ ಬೋಟಲ್ಲಿ ನಾನೀಗ ಬಟರ್ಫ್ಲೈ ವ್ಯೂ ನಿಮಗೆ ತೋರಿಸ್ತೇನೆ. ಈ ಬಟರ್ಫ್ಲೈ ಬೀಚ್ಗೆ ಬಟರ್ಫ್ಲೈ ಅಂತ ಯಾಕೆ ಹೆಸರು ಬಂದೆ ಅಂತ ತೋರಿಸ್ತೇನೆ. ಬನ್ನಿ
ಜಾಗದಲ್ಲಿದೆ ಅಂತ ನೀವೇ ನೋಡಿ. ನಮ್ಮ ಕಾಲಿನ ಪಾದ ಇದೆಯಲ್ಲ ಅದೇ ಆಕಾರದಲ್ಲಿ ಆ ಕಲ್ಲಿದೆ. ಸೊ ಇಲ್ಲಿ ಸುಮಾರು ಜಾಗ ತೋರಿಸ್ತೇನೆ ಅಂತ ಬೋಟಲ್ಲಿ ಕರ್ಕೊಂಡು ಬಂದಿದ್ದಾರೆ. ನೋಡುವ ಅದು ಯಾವುದೆಲ್ಲ ಜಾಗ ಕರ್ಕೊಂಡು ಬರ್ತಾರೆ ಅಂತ. ಅದೇ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾರಿಲ್ಲ ಬೀಚಲ್ಲಿ. ನಾನು ಆ್ಯಕ್ಚುಲಿ ಭಾಗದಲ್ಲಿ ಹೋಗೋಕೆ ನಾನು ಬೋಟಿಂಗ್ ಮಾಡಿದ್ದೆ. ಆಗ ಅಲ್ಲಿ ಫುಲ್ ಅಂದರೆ ಫುಲ್ ಜನ, ಇಲ್ಲಿ ಯಾರಿಲ್ಲ, ಬೀಚೇ ನಮ್ಮದು. ಆಗ ಬಂದವರು ಡಾಲ್ಫಿನ್ಸ್ ಕೂಡ ನೋಡಿದ್ರಂತೆ. ಆದರೆ ನಮಗೆ ನೋಡುವ ಚಾನ್ಸ್ ಸಿಗ್ತದ ಅಂತ ನೋಡಿ. ಯು ಕೇಮ್ ಅಕೇಲ್ ಅಕೇಲ ನೋ ನೋ ವಿ ಬೋತ್ ಕೇಮ್ ಓಕೆ ಓಕೆ ನೋ ಪ್ಲಾನಿಂಗ್ ಆಫ್ ಎನಿ ಡೇಸ್ ಆಕ್ಚುಲಿ ಬ್ರೋ ಯು ಲುಕ್ ಲೈಕ್ ಕೇಎಲ್ ರಾಹುಲ್ ಓಕೆ ಓಕೆ ಮೆನಿ ಪೀಪಲ್ ಟೆಲ್ ಮೀ ಯಾ ಕೇಎಲ್ ರಾಹುಲ್ ತರ ಇದ್ದೇನಂತೆ. ಹೌದು ಸುಮಾರು ಜನ ಹೇಳ್ತಾರೆ, ಏನು ಮಾಡೋದು ನೋವ. ಇದು ಈಗ ನೋಡುವಂಥದ್ದು ಹನಿಮೂನ್ ಐಲ್ಯಾಂಡ್ ಅಂತೆ. ಇಲ್ಲಿ ಒಳ್ಳೆ ಫೋಟೋಶೂಟ್. ಏ ಕ್ಯೂ ಬೋಲತ್ತೆ ಹನಿಮೂನ್ ಕ್ಯೂ ಹೋಲ್ತೆ ಮೊದಲಿಂದ ಕೂಡ ಹನಿಮೂನ್ ಬೀಚ್ ಅಂತ ಹೇಳ್ತಾರಂತೆ. ಅದಕ್ಕೆ ಇವರು ಕೂಡ ಹನಿಮೂನ್ ಬೀಚ್ ಅಂತ ಹೇಳ್ತಾರೆ ಅಷ್ಟೇ. ನೋಡಿ ಟರ್ಟಲ್ ತರ ಇದೆ ಅದು, ಅಂದ್ರೆ ಆಮೆ ಆಮೆ ತರ ಇದೆ. ಸೊ ಹಾಗಾಗಿ ಇದನ್ನು ಟರ್ಟಲ್ ರಾಕ್ ಅಂತ ಕರೀತಾರೆ. ಬಟರ್ಫ್ಲೈ ಬೀಚ್ ನೋಡಿದ್ರಿ, ಹಾಗೇನೆ ಇಲ್ಲಿ ಟರ್ಟಲ್ ರಾಕ್ ಮತ್ತು ಹನಿಮೂನ್ ಐಲ್ಯಾಂಡ್ ಕೂಡ ನೋಡಿದ್ರಿ. ಈ ವಿಡಿಯೋದಲ್ಲಿ ಇಷ್ಟೇ. ಈ ಬೀಚ್ಗೆ ಹೇಗೆ ತಲುಪಬಹುದು ಅಂತ ಕೂಡ ಹೇಳಿದೆ, ಮತ್ತೆ ನಿಮಗೆ ಬೋಟಿಂಗ್ ಅಲ್ಲಿ ಬೋಟಿಂಗ್ ಕೂಡ ಮಾಡ್ತಾ ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀ ಯು, ಟೇಕ್ ಕೇರ್, ಬಾಯ್ ಬಾಯ್.